ಮಕ್ಕಳಿಗೆ ಶಾಲೆಗಳ ಪಠ್ಯ ಪುಸ್ತಕಗಳನ್ನ ನೀಡಿಲ್ಲ, ಮಕ್ಕಳಿಗೆ ನಿರಂತರವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಎಂಬ ಆರೋಪ ಈಗ ಕೇಳಿಬಂದಿದೆ. ಇನ್ನು ಪೋಷಕರು ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೆ ಪೊಲೀಸ್ ಅಧಿಕಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಬೇಸತ್ತಿರುವ ಪೋಷಕರು, ಮಕ್ಕಳು ಕನ್ನಡ ಪರ ಸಂಘಟನೆಗಳ ಮೊರೆ ಹೋಗಿದ್ದು, ಇಂದು ಕನ್ನಡ ಪರ ಸಂಘಟನೆಗಳು ಶಾಲೆಯ ಈ ವರ್ತನೆಯನ್ನ ವಿರೋಧಿಸಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಮಕ್ಕಳ ಸಮೇತ ಕನ್ನಡ ಪರ ಕೆಲವು ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದೆ. ಅಲ್ಲಿ ಇಟ್ಕೊಂಡು ಅವ್ರು ಎಷ್ಟು ಕಷ್ಟಪಡ್ತೀನಿ ಮಕ್ಕಳು ಕೇಳಿ ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ, ಆಮೇಲೆ ನೀವು ಮಾಧ್ಯಮದಲ್ಲಿ ಕೊಟ್ಟವ್ರು, ಯಾಕೆಂದ್ರೆ ಅಷ್ಟು ಒಂದು ಕಿರುಕುಳ ಮಕ್ಕಳು ಕೊಡ್ತಾ ಇದಾರೆ. ರಾಜಗೋಪಾಲ ಸ್ಟೇಷನ್ ಅಲ್ಲೂ ಕೂಡ ಕಂಪ್ಲೇಂಟ್ ಮಾಡಿ ಯಾವ್ದು ಕ್ರಮ ತಗೊಂಡಿಲ್ಲ. ಡಿ ಸಿ ಪಿ ಅವರು ಸಾರ್ವಜನಿಕ ರಕ್ಷಣೆ ಇಲಾಖೆಯಿಂದ ಪ್ರತಿಭಟನೆ ಮಾಡ್ತಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತಾರೆ. ಶಿಕ್ಷಣ ಸಚಿವ ಮುಂದೆ ಇತ್ತೀಚೆಗೆ ಹಕ್ಕಿ